ವರ್ಣಾ ಕ್ಷೇತ್ರದಲ್ಲಿ ಸಿದ್ದು ಸ್ಪರ್ಧಿಸೋದು ಫಿಕ್ಸ್ ಕೋಲಾರ ಬಾದಾಮಿಯಲ್ಲಿ ಶುರುವಾಯಿತು ಗೊಂದಲ ಸಿದ್ದು ನಿರ್ಧರಿಸಿದ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಯಾರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವರ್ಣ ವಿಧಾನಸಭಾ ಕ್ಷೇತ್ರ ಏಕಾಏಕಿ ಕಾಂಗ್ರೆಸ್ ಟಿಕೆಟ್ ಲಿಸ್ಟ್ ಅನೌನ್ಸ್ ಆಗಿದೆ ನೂರ ಇಪ್ಪತ್ನಾಲ್ಕು ಜನರು ಹಿಂಗ್ ಹುಡುಕ್ತಾ ಬಂದಾಗ ಸಿದ್ದರಾಮಯ್ಯ ವರುಣ ಯಾರೂ ಊಹೆ ಮಾಡಿರಲಿಲ್ಲ ಯಾರೂ ನಿರೀಕ್ಷಿಸಿರ್ಲಿಲ್ಲ ಸಿದ್ದರಾಮಯ್ಯ ಕ್ಷೇತ್ರಕ್ಕಾಗಿಯೇ ಕಾಂಗ್ರೆಸ್ನ ಮೊದಲ ಲಿಸ್ಟ್ ಲೇಟ್ ಆಗ್ತಾ ಇದೆ ಮೊದಲ ಲಿಸ್ಟ್ ಅನೌನ್ಸ್ ಆದ್ರೂ ಅದರಲ್ಲಿ ಸಿದ್ದರಾಮಯ್ಯ ಹೆಸರು ಇರೋದಿಲ್ಲ ಬಿಕಾಸ್ ಅವ್ರು ಯಾವ ಕ್ಷೇತ್ರದ ಸ್ಪರ್ಧಿಸ್ಬೇಕು ಎರಡೆರಡು ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೋತಾರ ಸಾಕಷ್ಟು ಚರ್ಚೆ ಒಂದೇ ಒಂದು ಸಲ ಹೈಕಮಾಂಡ್ ಹೇಳಿದ್ದು ಕೋಲಾರ ಸ್ವಲ್ಪ ವ್ಯತ್ಯಾಸ ಇದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಂತ ಸಿದ್ದರಾಮಯ್ಯ ಮತ್ತೆ ಬಾದಾಮಿಗೆ ಹೋಯ್ತಾರ ವರ್ಣಾಗ ಬರ್ತಾರ ಬಂದ್ರೆ ಮಗನ್ ಕಥೆ ಹಿಂಗೆ ಚರ್ಚೆ ನಡೀತಾನೆ ಇದ್ರೆ ಬೆಳಗಾವಿಗೆ ಲಿಸ್ಟೆ ಅನ್ನೋನ್ಸ ಆಗ್ಬಿಡ್ತು ಎಸ್ ಸಿದ್ದರಾಮಯ್ಯ ವರ್ಣದಿಂದ ಸ್ಪರ್ಧಿಸೋದು ಫಿಕ್ಸ್ ಎರಡನೇ ಕ್ಷೇತ್ರ ಕೂಡ ಆಗುತ್ತಾ ಗೊತ್ತಿಲ್ಲ ಎರಡನೇ ಕ್ಷೇತ್ರ ಚರ್ಚೆ ನಡೀತಾ ಇದೆ ವರ್ಣ ಅಂತೂ ಸೇಫ್ ಏನದು ಅಂಗೈಲಿ ಬೆಣ್ಣೆ ಇಟ್ಕಂಡು ತುಪ್ಪು ಕೂರೆಲ್ಲ ಹುಡುಕಿದ್ರು ಅನ್ನಂಗೆ ಇಡೀ ರಾಜ್ಯ ಪ್ರವಾಸ ಹಾಕೊಂಡು ಹಿಂದಿನ ದಿನ ಬೇರೆ ಮತ್ತೆ ಬಾದಾಮಿಲೋ ಬೆಳೆ ರೋಡ್ ಶೋ ಮಾಡಿದ್ರು ಇಲ್ಲ ಅದು ಸಿದ್ದರಾಮಯ್ಯವ್ರಿಗೆ ವರ್ಣ ಕ್ಷೇತ್ರ ಒಂದ್ ರೀತಿ ಫಿಕ್ಸ್ ಕ್ಷೇತ್ರ ಇತ್ತು ಇವರು ಬೇರೆ ಕ್ಷೇತ್ರಕ್ಕೆ ಹೋದ್ರೆ ಮಗನ ಆರಾಮಾಗಿ ಗೆಲ್ಸ್ಕೊಬಹುದು ವರ್ಣದಲ್ಲಿ ನಾನು ಬೇರೆ ಕ್ಷೇತ್ರಕ್ಕೆ ಹೋದ್ರೆ ಮಗನ ರಾಜಕೀಯ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಪ್ಲಾನ್ ಇತ್ತು ಅವ್ರದ್ದು ಈಗಾಗ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಚಾಮುಂಡೇಶ್ವರಿ ಬಂದು ಹೋಗಿ ಇಲ್ಲಿ ಸೋತ್ರು ಅಲ್ಲಿ ಗೆದ್ರು ಈ ಬಾರಿ ಆತರ ರಿಸ್ಕ್ ಬೇಡ ಒಂದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳೋಣ ಅನ್ನೋ ಒಂದು ಚಾನ್ಸ್ ಇಟ್ಕೊಂಡಿದ್ರು ಕೋಲಾರಕ್ಕೆ ಈಗಲೂ ಆಪ್ಷನ್ ಮುಗ್ದೋಗಿಲ್ಲ ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ಆಪ್ಷನ್ ಇದ್ದಂತೆ ಕಾಣಿಸ್ತಾ ಇದೆ ಈಗಾಗೇನೆ ಕೋಲಾರ ಮಧ್ಯೆ ಬಾದಾಮಿ ಕ್ಷೇತ್ರದ ಯಾಕೆ ಇನ್ನು ಅನೌನ್ಸ್ ಮಾಡೋದ್ರ ಕುತೂಹಲ ಬಿಬಿ ಚಿಮ್ಮನ್ಕಟ್ಟಿ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸಿದ್ದರಾಮಯ್ಯ ಹೋದ್ರೆ ಸಾಕಪ್ಪ ಬಾದಾಮಿಯಿಂದ ಅಂತ ಸಾಕಷ್ಟು ಬಾರಿ ಹೇಳಿದ್ರು ಬಹಿರಂಗವಾಗಿ ಸೊ ಹಾಗಾಗಿ ಬಿಬಿ ಚಿಮ ಚಿಮ್ಮನ್ಕಟ್ಟಿಗೋ ಅವ್ರ ಮಗನ್ಗೋ ಟಿಕೆಟ್ ಕೊಡ್ಬೇಕಾಗಿತ್ತಲ್ಲಿ ಅನೌನ್ಸ್ ಮಾಡಬೇಕಾಗಿತ್ತು ಅನೌನ್ಸ್ ಮಾಡಿಲ್ಲ ಅಂದ್ರೆ ಇನ್ನು ಆಪ್ಷನ್ ಇದೆ ಕೋಲಾರದಲ್ಲಿ ಈಗ ಕೋಲಾರಲ್ಲಿ ಅವ್ರಿಗೆ ಸಿದ್ದರಾಮಯ್ಯನವರೇ ಬಾದಾಮಿ ಹೋಗಲ್ಲ ಅಂತ ಹೇಳಿದ್ದಾರೆ ಸೊ ಕೋಲಾರಕ್ಕೆ ಬರಬಹುದಾಗಿದ್ರೆ ಕೋಲಾರದಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕರು ಯಾರಪ್ಪ ಕಂಟೆಸ್ಟ್ ಮಾಡೋದ ನಾಯಕರು ಗೊತ್ತಿಲ್ಲ ಇನ್ನುನು ಬೆಳ್ಳಿ ಗೋವಿದೇವ್ರು ಕೇಳಬರ್ತಾ ಇದೆ ಕೊತ್ತೂರ್ ಕೇಳಿ ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಯಾರ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಗೊಂದಲ ಇದೆ ಅಕಸ್ಮಾತ್ ಸಿದ್ದರಾಮಯ್ಯ ಅವರು ಮತ್ತೆ ಇಲ್ಲಿಗೆ ಬರೋ ಚಾನ್ಸಸ್ ಇಲ್ಲ ಅಂದಿದ್ರೆ ಬಹುಶಃ ಅನೌನ್ಸ್ ಮಾಡ್ತಿದ್ರು ಕೋಲಾರ ಮತ್ತೆ ಬಾದಾಮಿ ಎರಡೂ ಕ್ಷೇತ್ರ ಅನೌನ್ಸ್ ಮಾಡ್ತಾ ಇದ್ರು ಬಟ್ ಎರಡನ್ನು ಖಾಲಿ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಫಿಕ್ಸ್ ಇನ್ನೊಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಹಿಂಗು ವರ್ಣದಲ್ಲಿ ಅವ್ರ ಮಗ ಯತೀಂದ್ರ ಪ್ರಚಾರ ಮಾಡಿದರೆ ಕೆಲಸ ಮಾಡಿದರೆ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಸಿದ್ದರಾಮಯ್ಯ ನಿಂತು ಗೆದ್ದಾಗ ವರ್ಣ ಖಾಲಿ ಆಗುತ್ತೆ ಎರಡು ಹೌದು ವರ್ಣ ಮತ್ತೆ ಮಗ ನಿಲ್ಸಿ ಗೆಲ್ಸಬಹುದು ಹೌದು ಆ ಚಾನ್ಸ್ ಇದ್ದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಟ್ಟಂತೆ ಇದೆ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಕೆ ಈ ಬಾರಿ ಸಿದ್ದರಾಮಯ್ಯ ಅವರಿಗೆ ಓಕೆ ಸಿದ್ದರಾಮಯ್ಯ ಲೆಕ್ಕಾಚಾರ್ಯನ್ನು ಸೇಫ್ ಅಂತಾನೆ ಹೇಳ್ಬಹುದು ಅದು ಕಾಂಗ್ರೆಸ್ ದೃಷ್ಟಿಯಲ್ಲಿ ಕೂಡ ಈಗ ಒಂದ್ ಕಡೆ ಇಲ್ಲಿವರೆಗೂ ಕೋಲಾರಕ್ಕೆ ಬರ್ತಾರ ಇಲ್ವೋ ಬತಾರ ಅಂತ ತಲೆ ಕೆಟ್ಟಿದ್ರು ಬುಡಾಪಾತ ಹೋಲಿ ಕೋಲಾರ ಸಿದ್ದರಾಮಯ್ಯ ಅಂತ ಸೈಲೆಂಟ್ ಆಗಿದ್ರು ಈಗ ಮತ್ತೆ ಕೋಲಾರಕ್ಕೆ ಬರ್ತಾರ ಇಲ್ವಾ ಅನ್ನೋ ಚರ್ಚೆ ಅಲ್ಲಿ ಅಲ್ಲಿರೋ ಆಕ್ಸ್ಪಿಡೆಂಟ್ ಗಳು ಏನ್ ಮಾಡ್ಬೇಕು ಬಾದಾಮಿ ಏನ್ ಮಾಡಬೇಕು ಬಾದಾಮಿಲೆ ರೋಡ್ ಶೋ ಮಾಡಿ ಬಂದ್ರು ಬಾದಾಮಿ ಏನ್ ಮಾಡಬೇಕು ಈಗ ಬಾದಾಮಿ ಮತ್ತೆ ಕೋಲಾರ ಸಿದ್ದರಾಮಯ್ಯದಾಗಿ ಮತ್ತಷ್ಟು ಕನ್ಫ್ಯೂಷನ್ ಎಲೆಕ್ಷನ್ ಈಗ ಒಂದು ಪಟ್ಟಿ ಅನೌನ್ಸ್ ಆಗಿದೆ ಕಾಂಗ್ರೆಸ್ ಎಲೆಕ್ಷನ್ ಅನೌನ್ಸ್ ಆಗ್ತಾ ಇದೆ ಕಡೆಯ ದಿನದ ಆಟದ ಕಡೇ ಕಡೆಯ ದಿನದವರೆಗೂ ಆಟ ನಡೆಯುತ್ತೆ ಏನ್ ಬೇಕಾದ್ರೂ ಆಗ್ಬಹುದು ಸಿದ್ದರಾಮಯ್ಯಗೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಕೆಲವೊಂದಿಷ್ಟು ನಿರ್ಧಾರಗಳನ್ನ ಬದಲ ಬದಲಾವಣೆ ಮಾಡಬಹುದು ಆ ಚಾನ್ಸಸ್ ಇದೆ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸಿದ್ದರಾಮಯ್ಯ ಅವರೇ ಕೂಡ ಹೇಳಬಹುದು ವೋರ್ಣ ಜೊತೆ ಬಾದಾಮಿನೋ ಅಥವಾ ಕೋಲಾರೋ ಆಯ್ಕೆ ಮಾಡ್ಕೊಳ್ಬಹುದು ಈಗಾಗಲೇ ಅಭ್ಯರ್ಥಿಗಳು ಇದಾರೆ ಆ ಇಲ್ಲ ಅಂತಲ್ಲ ಈಗ ಕಿ ಕಟ್ಟಿ ಕಾತರದಿಂದ ಕಾಯ್ತಾ ಇದಾರೆ ಬದಾಮಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆಯ್ತು ನೀವೇ ಸ್ಪರ್ಧೆ ಸ್ಪರ್ಧೆ ಮಾಡ್ಯಪ್ಪ ಅಂದ್ರೆ ಅವ್ರು ಸ್ಪರ್ಧೆ ಮಾಡ್ಕೊಂತಾರೆ ಕೋಲಾರಲ್ಲೂ ಕೂಡ ತುಂಬಾ ಆಸ್ಪ್ರೆಂಟ್ಸ್ ಇದಾರೆ ರೆಡಿ ಆಗಿದ್ರೆ ರೆಡಿ ಆಗ್ತಾರೆ ದೊಡ್ಡ ಗೊಂದಲ ಅಥವಾ ದೊಡ್ಡ ಬೇರೆ ಅಭ್ಯರ್ಥಿಯನ್ನ ಕರ್ಕೊಂಡ್ ಅಲ್ಲಂತೇನಿಲ್ಲ ಅಭ್ಯರ್ಥಿಗಳು ರೆಡಿ ಇದಾರೆ ಇವ್ರು ಓಕೆ ಮಾಡ್ಬೇಕಷ್ಟೇ ಎಸ್ ನೋಡೋಣ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿ ಸಿದ್ದರಾಮಯ್ಯ ಯಾವ ಕ್ಷೇತ್ರದ ಸ್ಪರ್ಧಿಸಬೇಕು ಯಾರು ಎರಡು ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಿಂದಲೂ ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಅಂತ ತಿಳಿಸಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ಒಂದು ಮೆಸೇಜನ್ನು ಕೊಡ್ತೀವಿ ಕರ್ನಾಟಕ ಟಿವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಯೋಗ್ಯರಿದರೆ ಯಾರು ನಿಮ್ಮ ಕ್ಷೇತ್ರವನ್ನ ಪ್ರತಿನಿಧಿಸಬಲ್ಲರು ನಿಮ್ಮ ಕ್ಷೇತ್ರಕ್ಕೆ ನಿಮ್ಗೇನು ಪ್ರಯೋಜನ ಆಗುತ್ತೆ ರಾಜ್ಯಕ್ಕೆ ಅಂದರು ಒಳ್ಳೇದು ಮಾಡ್ತಾರಾ ಅಂತ ಒಂದು ಅಭ್ಯರ್ಥಿಯನ್ನು ನೋಡಿ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ಕುಲ ಇದೆಲ್ಲವನ್ನು ನೋಡಿದೆ ಬೆಸ್ಟ್ ಯಾರು ಅಭ್ಯರ್ಥಿ ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ